ಪರಿಣಾಮಕಾರಿಯಾಗಿ ಓದುವುದು ಹೇಗೆ ಸ್ಕೂಲು ಕಾಲೇಜುಗಳಲ್ಲಿ ಶಿಕ್ಷಕರ ಕಲಿಕೆಯ ಒತ್ತಡ ಮನೆಗಳಲ್ಲಿ ಪೋಷಕರ ಓದು ಓದು ಅನ್ನೋ ಒಂದು ಒತ್ತಡ ದುರದೃಷ್ಟವಶ ಸ್ಕೂಲು ಕಾಲೇಜುಗಳಲ್ಲಿ ಈ ವಿಷಯವನ್ನು ಕಲಿಸೋದೇ ಇಲ್ಲ ಆದರೆ ಓದೋದು ಹೇಗೆ ಪರಿಣಾಮಕಾರಿಯಾಗಿ ಓದೋ ಒಂದು ವಿಧಾನದಲ್ಲಿ ಐದು ಹಂತಗಳೇ ಮೊದಲನೇ ವಿಧಾನಕ್ಕೆ ಸಮೀಕ್ಷೆ ಅಥವಾ ಸರ್ವೇಯಿಂಗ್ ಅಂತ ಹೇಳ್ತೀವಿ ಉದಾಹರಣೆಗೆ ನೀವು ಚಾರಣವನ್ನು ಅಥವಾ ಟ್ರೆಕ್ಕಿಂಗ್ ಪ್ರಾರಂಭಿಸೋಕ್ಕೆ ಮೊದಲು ಬೆಟ್ಟದ ಒಂದು ವೈಮಾನಿಕ ನೋಟವನ್ನು ಅಥವಾ ಏರಿಯಲ್ ವ್ಯೂ ಪಡೆಯುವಂತೆ ಅಂದರೆ ಆಳವಾದ ಓದುವಿಕೆಗೆ ಮೊದಲು ಓದುವಿನ ವಸ್ತುವಿನ ಸಾರಾಂಶ ಅಥವಾ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳೋದು ಮೊದಲ ಪ್ಯಾರಾಗ್ರಾಫ್ ಮತ್ತು ನಂತರ ಕೊನೆಯದನ್ನು ಓದಿ ಆಮೇಲೆ ಲಾಂಗ್ ಪ್ಯಾರಾಸ್ ಸಬ್ ಟೈಟಲ್ಸ್ ಡಯಾಗ್ರಾಮ್ಸ್ ಟೇಬಲ್ಸ್ ಇವುಗಳನ್ನು ಗಮನಿಸಿ ಆಮೇಲೆ ಸೈನ್ ಪೋಸ್ಟ್ ವರ್ಡ್ಸ್ ಅಂತ ಹೇಳೋ ಪದಗಳನ್ನು ಗಮನಿಸಿ ಅಂದರೆ ಫಸ್ಟ್ಲಿ ಸೆಕೆಂಡ್ಲಿ ಮೇನ್ಲಿ ಮೋರ್ ಓವರ್ ಅಥವಾ ಅಂದರೆ ಅದೇ ರೀತಿ ಮತ್ತಷ್ಟು ಇಂತಹ ಪದಗಳನ್ನು ಗಮನಿಸಿ ಈ ಸ್ಟೇಜ್ಗೆ ನೀವು ಓದುವ ಒಟ್ಟು ಕಾಲದ ಹತ್ತು ಪರ್ಸೆಂಟನ್ನು ಮೀಸಲಿಡಿ ಅಂದರೆ ಒಂದು ಚಾಪ್ಟ್ರಿಗೆ ನೂರು ನಿಮಿಷ ಬೇಕು ಅಂತಂದರೆ ಸರ್ವೆಯಿಂಗ್ ಸ್ಟೇಜ್ಗೆ ಹತ್ತು ನಿಮಿಷ ಬೇಕಾಗತ್ತೆ ಎರಡನೇ ಸ್ಟೇಜ್ಗೆ ಪ್ರಶ್ನಿಸುವಿಕೆ ಅಥವಾ ಕ್ವಶ್ಚನಿಂಗ್ ಅಂತ ಹೇಳ್ತೀವಿ ಪ್ರಶ್ನೆಗಳನ್ನು ಕೇಳಿ ಓದೋದ್ರಿಂದ ವಿಷಯದಲ್ಲಿನ ಒಳನೋಟವನ್ನು ಪಡೆದು ಕಲಿಕೆ ಪರಿಣಾಮಕಾರಿಯಾಗಿ ಆಗುತ್ತೆ ಪ್ರಶ್ನೆಗಳು ಹೀಗಿರ್ಬೋದು ಈ ಅಧ್ಯಾಯವು ವಿಷಯಗಳ ಬಗ್ಗೆ ಏನು ಸೂಚಿಸುತ್ತದೆ ಅದರಲ್ಲಿ ಏನು ಇರುತ್ತದೆ ಅಥವಾ ಏನು ಇರೋದಿಲ್ಲ ಹೀಗೆ ನಿರಂತರವಾಗಿ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಎತ್ತುವ ಮೂಲಕ ನಮ್ಮ ಚಿಂತನಾ ಶಕ್ತಿ ವೃದ್ಧಿಯಾಗತ್ತೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಕಲಿಕೆ ಪರಿಣಾಮಕಾರಿಯಾಗಿ ಆಗತ್ತೆ ಈ ಪ್ರಶ್ನಿಸುವಿಕೆ ಸ್ಟೇಜ್ಗೆ ಒಟ್ಟು ಸಮಯದ ಹತ್ತು ಪರ್ಸೆಂಟ್ ಬೇಕಾಗುತ್ತೆ ಮೂರನೇ ಸ್ಟೇಜೇ ಓದೋದು ಅಂದರೆ ರೀಡಿಂಗ್ ಓದುವಿಕೆಯ ಪ್ರಕ್ರಿಯೆಯನ್ನು ಮತ್ತೆ ಚಾರಣಕ್ಕೆ ಅಥವಾ ಟ್ರೆಕ್ಕಿಂಗ್ಗೆ ಹೋಲಿಸಿದರೆ ಹೇಗೆ ಕಷ್ಟಕರವಾದ ವಿಷಯವನ್ನು ನಿಧಾನವಾಗಿಯೂ ತಿಳಿದಿರುವ ಅಥವಾ ಸುಲಭದ ವಿಷಯವನ್ನು ತ್ವರಿತವಾಗಿಯೂ ಮತ್ತು ಪ್ರಚೋದನಕಾರಿ ವಾದ ಪರಿಕಲ್ಪನಾ ವಿಷಯವನ್ನು ಎಚ್ಚರಿಕೆಯಿಂದ ಓದೋದು ಈ ರೀತಿ ಓದೋಕ್ಕೆ ಒಟ್ಟು ಸಮಯದ ಐವತ್ತು ಪರ್ಸೆಂಟ್ ಬೇಕಾಗುತ್ತೆ ನಾಲ್ಕನೇ ಸ್ಟೇಜು ಪುನರುಚ್ಚಾರಣೆ ಅಂದರೆ ರೀಸ್ಟೇಟ್ ಓದಿದ ನಂತರ ಪುಸ್ತಕವನ್ನು ತೆಗೆದಿಟ್ಟು ಮುಖ್ಯ ಅಂಶಗಳು ಮತ್ತು ಪ್ರಮುಖ ವಿವರಗಳನ್ನು ಪುನರುಚ್ಚರಿಸುವುದು ಅಥವಾ ಟಿಪ್ಪಣಿ ಬರೆಯುವುದು ಪರಿಣಾಮಕಾರಿ ಕಲಿಕೆಗೆ ಅಗತ್ಯ ಸಂಶೋಧನೆಯ ಪ್ರಕಾರ ಪುನರುಚ್ಚಾರ ಮಾಡೋದ್ರಿಂದ ವಿಷಯಗಳ ಮೂರು ಪಟ್ಟು ಹೆಚ್ಚು ನೆನಪಿನಲ್ಲಿ ಇಟ್ಕೋಬೋದು ಇದಕ್ಕಾಗಿ ಒಟ್ಟು ಸಮಯದ ಇಪ್ಪತ್ತು ಪರ್ಸೆಂಟ್ ಮೀಸಲಿಡಿ ಐದನೇ ಸ್ಟೇಜು ಪುನರಾವರ್ತನೆ ಅಂದರೆ ರೆವ್ಯೂ ಕೊನೆಯ ಹಂತದಲ್ಲಿ ಮೊದಲ ನಾಲ್ಕು ಹಂತಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಬೇಕು ಶೀರ್ಷಿಕೆಗಳನ್ನು ಉಪಶೀರ್ಷಿಕೆಗಳನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಅಧ್ಯಾಯದ ಸಾರಾಂಶವನ್ನು ಅರ್ಥೈಸಲು ಕ್ಲಿಷ್ಟವಾದ ವಿಷಯಗಳನ್ನು ಪುನಃ ಓದೋದ್ರಿಂದ ನಿಮ್ಮ ತಿಳುವಳಿಕೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ಪ್ರಕ್ರಿಯೆಗೆ ಒಟ್ಟು ಸಮಯದ ಹತ್ತು ಪರ್ಸೆಂಟ್ ಬೇಕಾಗತ್ತೆ ಒಂದು ವೇಳೆ ನಿಮ್ಮ ಕಲಿಕೆ ಅಸಮರ್ಪಕವಾಗಿದ್ದರೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಸ್ಕೂಲು ಕಾಲೇಜುಗಳಲ್ಲಿ ಕಲಿಸದ ಇಂತಹ ಅನೇಕ ಪಾಠಗಳನ್ನು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ವಿ ಪ್ರದೀಪ್ ಕುಮಾರ್ ಡಾಟ್ ಕಾಮ್ಗೆ ಭೇಟಿ ಮಾಡಿ ಇಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ